ಮನಿ ಏಂಜಲ್ ನಿಮ್ಗೇನು ಹೇಳ್ತಾರೆ ನೋಡೋಣ. ಸೊ ರಿಕವರಿ ಆಗೋದ್ರಲ್ಲಿ ಇದೇ ನೀವು ಕಳ್ಕೊಂಡಿದ್ದೆಲ್ಲ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ನೆಕ್ ಪೈನ್ ಅಥವಾ ಬ್ಯಾಕ್ ಪೈನ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಚೂಸ್ ನ್ಯೂ ಡೈರೆಕ್ಷನ್, ಹೊಸ ರೀತಿಯಲ್ಲಿ ಪ್ರಯತ್ನನ ಪಡಿ, ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಟೇಕ್ ಆ್ಯಕ್ಷನ್ ಅನ್ನುವಂಥದ್ದು ಕೂಡ ಇದೆ. ಲುಕೇಸಿಂಗ್ ಅನ್ನುವಂಥದ್ದು ನಿಮಗೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಸೂಚನೆಗಳನ್ನ ಕೊಡ್ತಾರೆ, ಅದನ್ನು ಸರಿಯಾದ ರೀತಿಯಲ್ಲಿ ನಿಮಗೆ ಸಿಗುವಂಥ ಸಲಹೆ ಸೂಚನೆಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸರಿಯಾಗಿ ಕಮ್ಯುನಿಕೇಟ್ ಮಾಡಿದ್ರೆ ಬಿಗ್ ಹ್ಯಾಪಿ ಚೇಂಜ್ ಇದೆ ಅನ್ನುವಂಥದ್ದು ಇದೆ. ಬೇಡದಿರೋ ವಿಚಾರಗಳನ್ನ, ಬೇಡದಿರೋ ವ್ಯಕ್ತಿಗಳನ್ನ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರ ಜೊತೆನಾದರೂ ಬೆರೆಯೋಕ್ಕಿಂತ ಮುಂಚೆ ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಬೇರೀರಿ ಅವ್ರ ಜೊತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ನಿಮಗೆ ಬಿಟ್ಟಂಥ ವಿಚಾರ, ನಿಮಗೆ ಇಷ್ಟ ಇದ್ದರೆ ಎಸ್ ಅಂತ ಇದೆ. ಓಕೆ, ಸೊ ಪಾಸಿಟಿವ್ ಆಗಿ ಇರಿ, ಇನ್ನು ಕೆಲವು ವಾರಗಳು ಅಷ್ಟೇ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರಯತ್ನನ ನಿಲ್ಲಿಸಬೇಡಿ. ಸೊ ನೋ ಅಂತ ಇದೆ, ಓಕೆ, ದೇರ್ ಈಸ್ ಸಮಥಿಂಗ್ ಬೆಟರ್ ಎಸ್ ಅಂತ ಇದೆ. ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ಬೇಕು ಬೇಡ ಅನ್ನೋದ್ರ ಬಗ್ಗೆ ಕೇಳೋದಾದರೆ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲನೂ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್, ಬಾಯ್, ನಮಸ್ತೆ.